ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಕ್ಸ್. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಅಲಂಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇವತ್ತು ನಾನು ಒಂದಷ್ಟು ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿ ಅಲಂಕಾರನ ಮಾಡಿದ್ರು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮಾರ್ಕೆಟಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚಿಕ್ಕದಾದಂತಹ ದೇವಸ್ಥಾನ, ಆದ್ರೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಪ್ರತಿ ತಿಂಗಳು ಏಕಾದಶಿ ಬರುತ್ತೆ, ಆದರೆ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಗೆ ತುಂಬಾ ಮಹತ್ವವಿದೆ. ಅದರಲ್ಲೂ ವೈಕುಂಠ ಏಕಾದಶಿ ತುಂಬಾ ಶ್ರೇಷ್ಠವಾದದ್ದು. ಯಾರು ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ವಿಷ್ಣುವಿನ ದರ್ಶನ ಮಾಡ್ತಾರೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಲ್ಲದೆ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಹಾಗೆಯೇ ಪ್ರತಿ ವಿಷ್ಣು ಸಂಬಂಧಿತ ದೇವಾಲಯಗಳಲ್ಲಿ ಇಂದು ಉತ್ತರ ದಿಕ್ಕಿಗೆ ಒಂದು ಬಾಗಿಲನ್ನು ನಿರ್ಮಿಸಿರ್ತಾರೆ. ಅದರ ಮುಖಾಂತರ ನಾವು ಹೋಗಿ ವಿಷ್ಣುವಿನ ದರ್ಶನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಅದರ ಮುಖಾಂತರ ಹಾದು ಹೋದರೆ ತುಂಬಾ ಒಳ್ಳೆಯದು ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಇಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ಹಾಸನದಲ್ಲಿ ನಾಲ್ಕು ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿಯ ಅಲಂಕಾರಗಳನ್ನು ಮಾಡಿದರೆ ಆ ಒಂದು ವೀಡಿಯೋಸ್ಗಳನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನವನ್ನು ಕೂಡ ನಾವು ಮಾಡಿಸ್ತೀವಿ. ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ದೇವರ ಅಲಂಕಾರ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ. ಇದು ಹಾಸನದಲ್ಲಿ ಇರುವಂತಹ ಶ್ರೀರಾಮ ಮಂದಿರ. ಇಲ್ಲಿ ಕೂಡ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಅಲಂಕಾರನ ಮಾಡಿದರು, ಹಾಗೆ ಸ್ವರ್ಗದ ಬಾಗಿಲನ್ನು ಕೂಡ ನಿರ್ಮಿಸಿದ್ದಾರೆ. ಸೊ ಹೇಗಿದೆ ಅಂತ ಇವಾಗ ತೋರಿಸ್ತೀವಿ. ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು, ಸಂಜೆ ಓಪನ್ ಮಾಡ್ತಾರೆ ಅಂತ, ಏಕೆಂದರೆ ಇವಾಗ ಧನುರ್ಮಾಸ ಇರೋದ್ರಿಂದ ಬೇಗನೆ ಕ್ಲೋಸ್ ಮಾಡಿದರು. ಹಾಗೆಯೇ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತೀವಿ ನೋಡಿ.
ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಹಾಸನಾಂಬ ದೇವಸ್ಥಾನ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಹಾಸನಾಂಬ ದೇವಸ್ಥಾನದ ಹತ್ರ ಈ ಒಂದು ದೇವಸ್ಥಾನ ಬರುತ್ತೆ. ಇಲ್ಲಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಅಲಂಕಾರ ಇರುತ್ತೆ. ಸೊ ಇವತ್ತು ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ರಾಘವೇಂದ್ರ ಸ್ವಾಮಿ ಮಠ ಇದು. ನಾನು ಪ್ರತಿ ವಾರನೂ ನಿಮಗೆ ವಿಡಿಯೋ ಮಾಡ್ಕೊಂಬರ್ತೀನಲ್ಲ, ಅದೇ ಮಠ ಇದು. ಇವತ್ತು ಏಕಾದಶಿಯ ಪ್ರಯುಕ್ತ ರಾಯರಿಗೆ ಅಲಂಕಾರ ಮಾಡಿರಲಿಲ್ಲ. ಹಾಗೆ ವೈಕುಂಠ ಏಕಾದಶಿ ಇತ್ತಲ್ಲ, ಇಲ್ಲಿ ಶ್ರೀನಿವಾಸ ದೇವರು ಇರೋದರಿಂದ ಅಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿದರು. ಇವತ್ತು ವೈಕುಂಠ ಏಕಾದಶಿ. ಇವತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಲಂಕಾರಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.